ಈಗ ಎಲ್ಲ ನಮ್ಮ ಪ್ರತಿಪಕ್ಷ ನಾಯಕರು ಆಡಳಿತ ಸದಸ್ಯರು ಕೇಳಿದಿಷ್ಟೇ ದಯವಿಟ್ಟು ಬಹುಶಃ ಇವತ್ತು ಪ್ರಶ್ನೋತ್ತರಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡಿ. ನೋಟಿಸ್ ಕೊಟ್ಟ ನಂತರ ತಾವು ಬಹುಶಃ ಮಾತಾಡಲಿಕ್ಕೆ ತಮ್ಮ ಅವಕಾಶ ಕೂಡ ನಾನು ಕೊಡ್ತೇನೆ. ಏಕಾಏಕಿ ನಿಂತು ಬಹುಶಃ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಚರ್ಚೆಗೆ ಅಡ್ಡಿಪಡಿಸುವಂಥ ಕೆಲಸ ಯಾವ ಮಾಡಬೇಡಿ. ನಮಗೆ ಇಲ್ಲಿ ಪ್ರಮುಖವಾದ ವಿಚಾರ ಇರುವುದೇ ಉತ್ತರ ಕರ್ನಾಟಕ ಮತ್ತು ಬರಗಾಲ ಸಂಬಂಧ ಪಟ್ಟಾಗೆ. ಹಾಗೆ ಪ್ರಶ್ನೋತ್ತರ ಈಗ ಕೃಷ್ಣ ನಾಯಕ್ ಜಮೀರ್ ಅಹಮದ್ ಖಾನ್ ಈಗ ನೀವು ಅದು ಮಾಡೋದು ಸರಿಯಲ್ಲ. ಯಾವುದೇ ಚರ್ಚೆ ನೋಡಿ ನನಗೆ ನೋಟಿಸ್ ಕೊಡಿ, ನೀವು ನೋಟಿಸ್ ಕೊಡಿ. ಏಕಾಏಕಿ ಚರ್ಚೆ ಮಾಡಿದ್ದು ಅವಮಾನ ಅಲ್ವಾ? ಏಕಾಏಕಿ ನೀವು ಕೆಟ್ಟು ನಿಂತು ಬಹುಶಃ ಇವತ್ತು ಚರ್ಚೆ ಮಾಡೋದು ಅವಮಾನ ಮಾಡೋದಲ್ವಾ? ನಿಮ್ಮ ಪೀಠದ ಮೇಲೆ ಗೌರವ ಇದ್ರೆ ಗೌರವಪೂರ್ವಕವಾಗಿ ನೀವು ನೋಟಿಸ್ ಕೊಡಿ. ನಿಮ್ಮ ಯಾವುದೇ ಚರ್ಚೆಗೆ ನಾನು ಅವಕಾಶ ಮಾಡಿಕೊಡ್ತೇನೆ. ಯಾವುದೇ ನೋಟಿಸ್ ಕೊಡಲಿಲ್ಲ. ಒಂದು ವಾರ ಆಗಿದೆ, 5 ದಿವಸ ಯಾವುದೇ ಸುದ್ದಿ ಇಲ್ಲ. ಏಕಾಏಕಿ ಇವತ್ತು ಬೆಳಿಗ್ಗೆ ಬಂದು ಈ ರೀತಿ ಮಾತಾಡಿದ್ರೆ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಚರ್ಚೆ ಬೇಡುವ ಅದೆಲ್ಲ ಆಸಕ್ತಿ ಇಲ್ವಾ? ಪ್ರಶ್ನೆ ಸಂಖ್ಯೆ ಇತಿಹಾಸ ಇವತ್ತು ಉತ್ತರ ಅವಕಾಶ ಮಾಡಿಕೊಡಿ. ಕೃಷ್ಣ ಕಂಪ್ಲೀಟ್ ಆಗಿಲ್ಲ 2015 ಅಂತ ಕೇಳಿದ್ದಾರೆ. ಅದು ಉತ್ತರ ಕೊಟ್ಟಿಲ್ಲ. ಕೊಟ್ಟರೆ ಅದು ಕಂಪ್ಲೀಟ್ ಮಾಡ್ತೀನಿ. ಮನೆ ಕೊಡಕ್ ಸಾಧ್ಯ ಆಗಿಲ್ಲ. ಪೆಂಡಿಂಗ್ ಇತ್ತು. ಈಗ ನಾನು ಭರತ್ ಶೆಟ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.